ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡ್ರಿ, ಹೆಣ್ಮಕ್ಳ ಬೆಂಬಲವಾಗಿ ನಿಂತ್ರಿ ನೀವು, ಈ ಮಾದಕ ವಸ್ತುಗಳ ವಿರುದ್ಧವಾಗಿ ಒಂದು ಹೋರಾಟ ಅಂತ ಹೇಳ್ಬೋದು ನಿಮ್ಮ ಸಿನಿಮಾ. ಇದು ಪ್ರೆಸೆಂಟ್ ಇದೆ ನಮ್ಮಲ್ಲಿ, ಏನಿದೆ, ಏನೇನು ನಡೀತು ಅದು ಕಂಪ್ಲೀಟ್. ಆ ಚಿತ್ರಣ ಇವತ್ತಿಗೂ ಕೂಡ ಇದೆ, ಹಳ್ಳಿಯಿಂದ ಬಂದಂಥ ಹೆಣ್ಮಕ್ಳಾಗಿರ್ಬೋದು, ಇನ್ನೆಲ್ಲೋ ಪೇರೆಂಟ್ಸಿಗೆ ಗೊತ್ತಿಲ್ಲದಂಥ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುತ್ತೆ ಗೊತ್ತಿಲ್ಲದಂತೆ. ಅದೆಲ್ಲವನ್ನು ಕೂಡ ನೈಜವಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದರೆ ಅದರ ವಿರುದ್ಧ ದುನಿಯಾ ವಿಜಯ್ ಸರ್ ಅವರು ಧ್ವನಿ ಕೂಡ ಎತ್ತುತ್ತಾ ಇದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಕೆಲವರನ್ನ ಹಿಡಿದು ತಂದು ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಹೇಳೋದಕ್ಕೆ ಇಷ್ಟಪಡಿದ್ರೆ ಅಂಥ ಹೆಣ್ಣು ಮಕ್ಕಳು ಆ ಥರ, ಅದಕ್ಕೆ ಬಲಿಯಾದಂಥ ಹೆಣ್ಮಕ್ಳು ಆ್ಯಂಡ್ ರೇಪ್ ಸಂಖ್ಯೆ ಜಾಸ್ತಿ ಆಗ್ತಿದೆ, ನೀವೊಬ್ಬರು ಹೆಣ್ಣಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನನಗೆ ಏನು ಗೊತ್ತಾ, ಈ ಥರ ಈ ಒಂದು ಕ್ವೆಶನ್ ಎಲ್ಲ ನನಗೆ ಕೇಳಿದಾಗ ಮಾತೇ ಬರಲ್ಲ, ನಾನು ಮೂಕ್ಳಾಗಿ ಹೋಗ್ತೀನಿ. ಯಾಕೆಂತಂದರೆ ಇದೆಲ್ಲ ಈ ಥರದೊಂದು ಪ್ರಶ್ನೆ ಹುಟ್ಟಲೇಬಾರ್ದು. ಸೊ ಅದೊಂದು ದುರಂತ ಹುಟ್ಟಿದೆ, ಅದಕ್ಕೆ ನಾನೊಂದು ಅದಕ್ಕೆ ಉತ್ತರ ಕೊಡಬೇಕಲ್ಲ ಅನ್ನೋದೇ ಒಂದು ದುರಂತ ಆ್ಯಕ್ಚುಲಿ. ಸೊ ಏನು ಹೇಳಲಿ, ತುಂಬ ಅಂದರೆ ತುಂಬ ಬೇಸರ ಇದೆ ನಮ್ಮ ಸುತ್ತ ಈ ಥರದ ಒಂದು ಶೋಷಣೆಗೊಳಗಾಗ್ತಿರೋದೆಲ್ಲ, ಮತ್ತು ಒಂದಷ್ಟು ಮಾದಕ ವಸ್ತುಗಳಿಗೆ ಬಲಿಯಾಗ್ತಿರೋದು. ಇದಕ್ಕೆಲ್ಲ ಒಂದಷ್ಟು ಒಳ್ಳೊಳ್ಳೆ ಅಭಿಯಾನಗಳು ನಡಿಬೇಕು, ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪೇರೆಂಟ್ಸ್ಗಳ ಗಮನ ಇನ್ನೊಂದು ಹೆಚ್ಚು ಏನು ವಿದ್ಯಾರ್ಥಿಗಳ ಮೇಲೆ ಅಥವಾ ಮಕ್ಕಳ ಮೇಲೆ ಅವ್ರ ಗಮನ ಹೆಚ್ಚಾಗಬೇಕಾಗುತ್ತೆ. ಯಾಕೆಂತಂದರೆ ಇದು ಮುಂದೆ ಇನ್ನೊಂದಷ್ಟು ಕಾಲ ಕಳೀತಾ ಕಳೀತಾ ಇನ್ನಿಯಾವ ದುರಸ್ಥಿತಿಗೆ ಹೋಗ್ಬೋದು ಗೊತ್ತಿಲ್ಲ, ಯಾವ ಥರ ದುಸ್ಥಿತಿ ತಲುಪಬಹುದು ಗೊತ್ತಿಲ್ಲ. ಸೊ ಇವಾಗಲೇ ಗಮನ ಇಟ್ಟು ಅದನ್ನು ಒಂದಷ್ಟು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಏಕೆಂತಂದರೆ ನನ್ನ ಮಕ್ಕಳಿಗಿಂತ ಜಾಸ್ತಿ ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಯಾವಾಗಲೂ ಪೇರೆಂಟ್ಸ್ಗೆ ಇರುತ್ತೆ, ಯಾವಾಗಲೂ ನಾನು. ಯಾಕೆಂತಂದರೆ ನಾನು ಪಾಠ ಮಾಡುವಾಗಲೂ ಅಷ್ಟೇ, ನಾನು ಯಾವಾಗಲೂ ಪೇರೆಂಟ್ಸ್ಗೆ ಜಾಸ್ತಿ ಒತ್ತು ಕೊಟ್ಟು ಅವರಿಗೆ ನನ್ನ ಮಾತು ಅವ್ರ ಕಡೆಗೆ ಜಾಸ್ತಿ ಇರುತ್ತೆ. ಏಕೆಂತಂದರೆ ಇವತ್ತಿನ ಫುಡ್ ಇರಬಹುದು, ಇವತ್ತಿನ ಏನು ಪ್ರತಿಯೊಂದು ಈಗ ಮಕ್ಕಳುಗಳ ಮೇಲೆ ಪ್ರಭಾವ ಬೀರುವಂಥ ಏನೇನಿದೆ, ನಾವು ಫೀಡ್ ಆಗ್ತಿರೋದಿರಬಹುದು ಅಥವಾ ನಾವು ಅನುಭವಿಸ್ತಿರೋದಿರ್ಬೋದು, ಪ್ರತಿಯೊಂದು ನಾವು ಮಕ್ಕಳ ಮೇಲೆ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ ಫುಡ್ಡು. ಸೊ ಎಲ್ಲದಕ್ಕೂ ಇದು ಮೇನ್ ಫುಡ್ಡೇ ಲಿಂಕ್ ಆ್ಯಕ್ಚುಲಿ, ಏನು ಫೀಡ್ ಆಗ್ತಿದೆ ಅದೇ ಲಿಂಕ್ ಆ್ಯಕ್ಚುಲಿ. ಸೊ ಪೇರೆಂಟ್ಸು ಆದಷ್ಟು ಮಕ್ಕಳ ಮೇಲೆ ಆ ಒಂದು ಫೀಡಿಂಗ್ ನಾನು ಇದನ್ನು ಒಂದು ಇಂಟರ್ವ್ಯೂನಲ್ಲೂ ಹೇಳಿದೆ ಕೂಡ. ಸೊ ಸಣ್ಣ ಸಣ್ಣ ಮಕ್ಕಳನ್ನ ಬೆಳೆಸುವಾಗ ಪೇರೆಂಟ್ಸು ಮೊಬೈಲ್ನ ಕೊಟ್ಬಿಡ್ತಾರೆ ಕೈಗೆ ತಿನ್ನಿಸುವಾಗ, ಮಕ್ಕಳು ಅಳೋಕ್ಕೆ ಮುಂಚೆನೇ ಮೊಬೈಲ್ ಕೊಟ್ಬಿಟ್ಟಿರ್ತಾರೆ, ಕೇಳೋಕ್ಕೆ ಮುಂಚೆನೇ ಟಿ ವಿ ಆನ್ ಮಾಡಿಬಿಟ್ಟಿರ್ತಾರೆ. ಸೊ ಆದಷ್ಟು ಹೆಲ್ದಿಯಾಗಿರುವಂಥ ಆರೋಗ್ಯವಾಗಿರುವಂತಹ ವಿಷಯಗಳನ್ನ ಮಕ್ಕಳ ತಲೆಗೆ ಫೀಡ್ ಮಾಡುವಾಗ ಮಕ್ಕಳಿಗೆ ಅದು ಕೂಡ ಫೀಡ್ ಆಗಬೇಕು. ಫುಡ್ ಜೊತೇಲಿ ನಮ್ಮ ದೇಹಕ್ಕೆ ನಮ್ಮ ಮೈಂಡಿಗೆ ಅದು ಫೀಡ್ ಆಗ್ತಿರುತ್ತೆ, ನಾವು ಏನು ನೋಡ್ತೀವಿ ಏನು ಕೇಳ್ತೀವಿ ಅದೆಲ್ಲ. ಸೊ ಮಕ್ಕಳು ಬಹುಶಃ ಅಲ್ಲಿ ಟೊಳ್ಳಾಗ್ತಿದ್ದಾರೆ ಅಂತ ಅನಿಸುತ್ತೆ. ಅದು ಬೆಳೀತಾ ಬೆಳೀತಾ ಆರೋಗ್ಯಕರವಾದ ವಿಷಯಗಳು ಖಾಲಿ ಆಗ್ಬಿಟ್ರೆ ತಲೆಯಲ್ಲಿ ಈ ಥರದೊಂದು ದುರಂತಗಳು ನಡೆಯುತ್ತೆ, ತುಂಬ ವೀಕ್ ಮೈಂಡ್ ಆಗಿಬಿಡ್ತಾರೆ. ಸೊ ಈ ಥರದ್ದೆಲ್ಲ ಆವಾಗಲೇ ಪ್ರಾಬ್ಲಮ್ ಆಗೋದು. ಸೊ ನನ್ನ ಒಂದು ಯಾವಾಗಲೂ ನೇರವಾದ ಧೋರಣೆ ನನಗೆ ಪೇರೆಂಟ್ಸ್ ಮೇಲೆ ಇರುತ್ತೆ ಈ ವಿಷಯದಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.